ಎಲ್ರಿಗೂ ನಮಸ್ಕಾರ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಕ್ವಿಕ್ ಆ್ಯಂಡ್ ಈಸಿಯಾಗಿ ಚಕ್ಲಿನ ಯಾವ ರೀತಿ ದಿಢೀರಂತ ಮಾಡ್ಕೋಬೋದು ಅಂಥೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ಚಕ್ಲಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಬನ್ನಿ 10 ನಿಮಿಷದಲ್ಲಿ ಚಕ್ಲಿನ ಯಾವ ರೀತಿ ಮಾಡ್ಕೋಬೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು 1/2 ಗ್ಲಾಸಷ್ಟು ಮೈದಾ ಹಿಟ್ಟು ಅದಾದಮೇಲೆ 1/4 ಚಮಚ ಜೀರಿಗೆ 1 ಚಮಚ ಬಿಳಿ ಎಳ್ಳು ಅದಾದಮೇಲೆ 1/2 ಚಮಚ ಅಜ್ವೈನ್ ಅಥವಾ ಓಂ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಅದಾದಮೇಲೆ ನಾನು 1 ಚಮಚದಷ್ಟು ಅಜ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನು 1 ಚಮಚ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂದರೆ ನೀವು 1 ದೊಡ್ಡ ಚಮಚದಷ್ಟು ಬಿಸಿ ಎಣ್ಣೆನ ಕಾಯಿಸ್ಕೊಂಡು ಹಾಕ್ಕೋಬೋದು 1/2 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ನೀವು ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ಕಲರ್ ಚೆನ್ನಾಗಿ ಬರುತ್ತೆ ಅಂತ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೇನ್ ಬೆಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಕ್ಕಿ ಹಿಟ್ಟು ಜೊತೆ ನೀವೇನಾದರೂ ಜಾಸ್ತಿ ಚಕ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ತಾ ಇದ್ದೀನಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಹಿಟ್ಟು ತುಂಬ ಸಾಫ್ಟ್ ಆದರೆ ಚಕ್ಲಿ ಗರಿಗರಿಯಾಗಿ ಬರಲ್ಲ ಹಾಗಾಗಿ ಈಗ ಸದ್ಯದಲ್ಲೇ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ ಆರಾಮಾಗಿ ಈ ದಿಢೀರ್ ಚಕ್ಲಿನ ನಾವು ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಮಾಡಿಕೊಡು ಅಂತಿರ್ತಾರೆ ಅಂಥ ಟೈಮಲ್ಲಿ ಪಟ್ ಅಂಥೇಳಿ 10 ನಿಮಿಷದಲ್ಲೇ ಮಾಡಿಕೊಡ್ಬೋದು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು ತಿಂಗಳುಗಟ್ಟಲೆ ಇಟ್ಕೊಂಡು ತಿನ್ಬೋದು ಗರಿಗರಿಯಾಗೇ ಇರುತ್ತೆ ಚಕ್ಲಿ ಹಿಟ್ಟನ್ನು ನಾನು ತುಂಬ ಗಟ್ಟಿಯಾಗಿಯೂ ಅಲ್ಲ ತುಂಬ ಸಾಫ್ಟಾಗಿಯೂ ಅಲ್ಲ ಮೀಡಿಯಮ್ಮಾಗಿ ಕಲಸ್ಕೊಂಡಿದ್ದೀನಿ ನೋಡಿ ನಮ್ಮ ಚಕ್ಲಿ ಹಿಟ್ಟು ರೆಡಿ ಆಯಿತು ಇದನ್ನು ಕಲಸಿ ಇಡೋದೇನು ಬೇಕಾಗಿಲ್ಲ ಆಗಿಂದಾಗಲೇ ಮಾಡ್ಕೋಬೇಕು ಈಗ ನಾನು ಚಕ್ಲಿ ಮನೆಗೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ನಾನು ಹಿಟ್ಟು ಹಾಕ್ಕೊಳ್ತೀನಿ ಯಾಕಂದರೆ ಸೈಡೆಲ್ಲ ಅಂಟ್ಕೊಂಡ್ಬಿಡುತ್ತೆ ಚಕ್ಲಿ ಮಾಡಬೇಕಾದ್ರೆ ಹಾಗಾಗಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಾಮನ್ನಾಗಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಇನ್ನೇನು ಆರಾಮಾಗಿ ಯಾವಾಗಲಾದರೂ ಟೈಮ್ ಇದ್ದಾಗ ನಾವು ಮಾಡಿ ಇಟ್ಕೊಂಡ್ಬಿಡ್ಬೋದು ನಾನೀಗ ಒಂದು ಪೇಪರ್ ಶೀಟ್ ಮೇಲೆ ಒಂದೊಂದೇ ಚಕ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೈಜು ನಿಮ್ಮ ಇಷ್ಟದ ಪ್ರಕಾರ ನೀವು ನೋಡ್ಕೊಂಡು ಹಾಕ್ಕೋಬೋದು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಸ್ವಲ್ಪ ಮಕ್ಕಳಿಗೆಲ್ಲ ದೊಡ್ಡ ಸೈಜಲ್ಲಿ ಚಕ್ಲಿ ಮಾಡಿದರೆ ತುಂಬ ಇಷ್ಟಪಡ್ತಾರೆ ಮತ್ತು ಇದೇ ರೀತಿ ನೀವು ಹಬ್ಬದಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ ದೊಡ್ಡ ಸೈಜ್ ಮಾಡಿಕೊಂಡು ಲಕ್ಷ್ಮಿ ಮುಂದೆ ಇಟ್ಟರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನೀವು ಚಕ್ಲಿ ಶೇಪಲ್ಲೇ ಮಾಡ್ಕೋಬೇಕು ಅಂತ ಏನಿಲ್ಲ ನೀವು ಚಕ್ಲಿ ಅಚ್ಚು ಬದಲಾಗಿ ಸೇವ್ ಅಚ್ಚನ್ನು ಉಪಯೋಗಿಸಿ ಸೇವ್ ಥರ ಮಾಡಿಕೊಂಡ್ರೂ ಅದು ಕೂಡ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈ ಸೈಜಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಕಲಸಿದ ತಕ್ಷಣವೇ ಚಕ್ಲಿ ಮಾಡ್ಕೊಂಬಿಡಿ ಒಂದು 10 ನಿಮಿಷ 15 ನಿಮಿಷ ಅಂತ ಬಿಟ್ಟರೆ ಚಕ್ಲಿ ಗರಿಗರಿಯಾಗಿ ಬರಲ್ಲ ಸಂಜೆ ಟೀ ಟೈಮ್ಗೆ ಯಾರಾದರೂ ಗೆಸ್ಟ್ ಬರ್ತಾರೆ ಅಂದಾಗಲೂ ಕೂಡ ಆರಾಮಾಗಿ ಒಂದು 10-15 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು ನೀವು ಅರಿಶಿನ ಏನಾದರೂ ಹಾಕ್ಕೊಳ್ಳಿಲ್ಲ ಅಂದರೆ ವೈಟ್ ಕಲರಲ್ಲಿ ಬರುತ್ತೆ ಚಕ್ಲಿ ಫೈನಲ್ಲಾಗಿ ಎಲ್ಲ ಚಕ್ಲಿ ಮಾಡ್ಕೊಂಡಾಯಿತು ಇನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಷ್ಟೇ ಎಣ್ಣೆನ ನಾನು ಫುಲ್ ಕಾಯಿಸಿ ಈಗ ಮೀಡಿಯಮ್ ಉರಿಲಿ ಇಟ್ಕೊಂಡಿದ್ದೀನಿ ಜೋರು ಉರಿಲಿ ಚಕ್ಲಿ ಮಾಡ್ಕೊಳಕ್ಕೆ ಹೋದರೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಬಟ್ ಒಳಗಡೆ ಹಸಿ ಹಸಿ ಉಳ್ಕೊಂಡ್ಬಿಡುತ್ತೆ ಕ್ರಿಸ್ಪಿಯಾಗಿಯೂ ಬರೋದಿಲ್ಲ ಹಾಗಾಗಿ ಫುಲ್ ಎಣ್ಣೆ ಕಾಯಿಸಿ ಮೀಡಿಯಮ್ ಉರಿಲಿ ನಾವು ಚಕ್ಲಿನ ಬೇಯಿಸ್ಕೊಂಡ್ರೆ ಗರಿಗರಿಯಾಗಿ ಬರುತ್ತೆ ಚಕ್ಲಿ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿರೋದ್ರಿಂದ ನಾನು ಒಂದು 4 ಚಕ್ಲಿ ಅಷ್ಟೇ ಹಾಕ್ಕೊಂಡಿದ್ದೀನಿ ಚಕ್ಲಿ ಕಲರ್ ಜಸ್ಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಅದಕ್ಕಿಂತ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಒಂಥರ ಹೊತ್ತೋದಂಗೆ ಆಗುತ್ತೆ ಬಾಯಲ್ಲಿ ಟೇಸ್ಟೂ ಅಷ್ಟು ಚೆನ್ನಾಗಿ ಬರಲ್ಲ ಕಹಿ ಕಹಿ ಬಂದಂಗೆ ಆಗುತ್ತೆ ಸೊ ನೋಡಿ ನಮ್ಮ ಗರಿಗರಿಯಾದ ದಿಢೀರ್ ಚಕ್ಲಿ ರೆಡಿಯಾದು ನೋಡ್ರಿ ಘಮ್ ಅನ್ನತ್ತಿದ್ವು ಅಜ್ವೈನ್ ಎಲ್ಲ ಹಾಕಿರೋದ್ರಿಂದ ನೋಡ್ರಿ ಎಷ್ಟು ಚಂದ ಕಾಣತ್ತಾವ ಕಲರ್ ಕೂಡ ನೀವು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಸೂಪರ್ ಆಗಿರ್ತಾವು ಸೊ ಸ್ನೇಹಿತರೆ ಇವತ್ತಿನ 10 ನಿಮಿಷದ ದಿಢೀರ್ ಗರಿಗರಿಯಾದ ಚಕ್ಲಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೇನೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ